हाय फ्रेंड्स नन्ना यूट्यूब चैनल गे तम्मेल्लरिगू आत्मीय स्वागत। हट्टी गोल्ड माइन्स कंपनी अंदरे हट्टी चिन्नद गणियल्लि खाली इरुव केलवु हुद्देगळ नेमकातिगागि अधिसूचनेयन्न होरडिसिद्दारे। ई अधिसूचनेय कंप्लीट माहिति अधिसूचने अन्नोदक्किंत पेपर अडवर्टैस्मेंट बिटर ई पेपर अडवर्टैस्मेंट न कंप्लीट माहिति अन्नदल ई वीडियोदाग ऐति। अदक्कागि वीडियोवन्न स्किप् माडद हागे कोने तनक नोडि। ನನ್ನ ಚಾನೆಲನ್ನ ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ। ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನನ್ನ ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಇದರಿಂದ ನಾನು ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ। ಯಾವ ಯಾವ ಹುದ್ದೆಗಳಿಗೆ ಕರೆದಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸಿವಿಲ್ ಇಂಜಿನಿಯರ್, ಜಿಯೋಲಜಿಸ್ಟ್, ಆಮೇಲೆ ಅಕೌಂಟ್ ಆಫೀಸರ್ ಮೂರು ರೀತಿಯ ಹುದ್ದೆಗಳ ನೇಮಕಾತಿಗಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಹೊರಡಿಸಿರತಕ್ಕಂತದ್ದು ಸ್ನೇಹಿತರೆ। ಈ ಎಲ್ಲಾ ಹುದ್ದೆಗಳೇನಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಳ್ತಾ ಇದ್ದಾರೆ। ಇದು ಪರ್ಮನೆಂಟ್ ಜಾಬ್ ಅಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಮೇಲೆ ಏನಂದ್ರೆ ನಿಮಗೆ ನೇಮಕಾತಿ ಮಾಡ್ಕೊಳ್ತಾ ಇರತಕ್ಕಂತದ್ದು ಸ್ನೇಹಿತರೆ। ಇನ್ನು ಹುದ್ದೆಗಳ ಬಗ್ಗೆ ನೋಡೋಣ। ಸಿವಿಲ್ ಇಂಜಿನಿಯರ್ ಏನಿದಲ್ಲ ಐದು ಹುದ್ದೆಗಳು ಅದಾವ। ಈ ಸಿವಿಲ್ ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಬಿ ಆಗಿರಬಹುದು, ಬಿಟೆಕ್ ಆಗಿರಬಹುದು ಅಥವಾ ಎಂಟೆಕ್ ಆಗಿರಬಹುದು, ಮೂರರದೊಳಗೆ ಯಾವುದಾದರೂ ಒಂದು ಕೋರ್ಸ್ ಸಿವಿಲ್ ಇಂಜಿನಿಯರಿಂಗ್ ಒಳಗೆ ಮುಗಿಸಬೇಕು। ಆಮೇಲೆ ಈ ಮೂರು ಕೋರ್ಸ್ ಒಳಗೆ ಯಾವುದಾದರೂ ಒಂದು ಕೋರ್ಸ್ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿರಬೇಕು। ಆಮೇಲೆ 2 ವರ್ಷದ ವರ್ಕಿಂಗ್ ನಾಲೆಜ್ ಇರಬೇಕು ನಿಮ್ಮ ಕಡೆ। ನೆಕ್ಸ್ಟ್ ಜಿಯೋಲಜಿಸ್ಟ್ ಅಂತಿದೆ ಸ್ನೇಹಿತರೆ, 10 ಹುದ್ದೆಗಳು ಅದಾವ। ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಜಿಯೋಲಜಿ ಒಳಗೆ ಎಂಎಸ್ಸಿ ಮುಗಿಸಿರಬೇಕು, ಆಮೇಲೆ ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿರಬೇಕು, ಒಂದರಿಂದ 2 ವರ್ಷ ಜಿಯೋಲಜಿಕಲ್ ಸಾಫ್ಟ್ವೇರ್ ಒಳಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು। ಇನ್ನು ಅಕೌಂಟ್ ಆಫೀಸರ್ ಅಂತಿದೆ ಸ್ನೇಹಿತರೆ, ಮೂರು ಹುದ್ದೆಗಳು ಅದಾವ। ಇನ್ನು ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಎಂ ಕಾಮ್ ಅಥವಾ ಫಿನಾನ್ಸ್ ಒಳಗೆ ಎಂ ಬಿ ಎ ಎರಡರೊಳಗೆ ಒಂದು ಕೋರ್ಸ್ ಮುಗಿಸಿರ್ಬೇಕು, ಆಮೇಲೆ ಅದು ಫಸ್ಟ್ ಕ್ಲಾಸ್ ಒಳಗೆ ಪಾಸ್ ಆಗಿರಬೇಕು, 3 ವರ್ಷ ವರ್ಕಿಂಗ್ ನಾಲೆಜ್ ಇರಬೇಕು, 3 ವರ್ಷ ವರ್ಕಿಂಗ್ ನಾಲೆಜ್ ಇರಬೇಕು। ವಯೋಮಿತಿ ಬಗ್ಗೆ ನೋಡೋದಾದ್ರೆ ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಈ ಉದ್ಯೋಗ ಏನಂತಂದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು। ಪೇಮೆಂಟ್ ನೋಡೋದಾದ್ರೆ ಮಾಸಿಕ ವೇತನ ಏನಪ್ಪ ಅಂತಂದ್ರೆ 30,000 ರೂಪಾಯಿ ಮಾಸಿಕ ವೇತನ ಆಗಿರ್ತದೆ। ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಇದು ಅರ್ಜಿಯನ್ನು ಸಲ್ಲಿಸುವ ಅವಶ್ಯಕತೆ ಇರಂಗಿಲ್ಲ ಸ್ನೇಹಿತರೆ, ಡೈರೆಕ್ಟ್ ಇಂಟರ್ವ್ಯೂ ಇರ್ತದೆ, ಇಂಟರ್ವ್ಯೂ ಅಟೆಂಡ್ ಆಗಿ ಇಂಟರ್ವ್ಯೂಲಿ ಪಾಸ್ ಆದರೆ ನಿಮ್ಗೆ ನೇಮಕಾತಿ ಮಾಡ್ಕೊಳ್ತಾರೆ। ಮೇ 7, 2022ಕ್ಕೆ 9 ಗಂಟೆಯಿಂದ 5 ಗಂಟೆ ತನಕ ಇಂಟರ್ವ್ಯೂ ಇರ್ತದೆ, ಆ ಇಂಟರ್ವ್ಯೂಗೆ ನೀವು ಅಟೆಂಡ್ ಆಗಬೇಕಾಗ್ತದೆ। ಇಂಟರ್ವ್ಯೂ ಎಲ್ಲಿ ಇರ್ತೈತಿ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಡ್ರೆಸ್ ಕೊಟ್ಟರೆ ಸ್ನೇಹಿತರೆ, ಕಂಪನೀಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಟ್ ಹಟ್ಟಿ, ರಾಯಚೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಟ್ಟಿ ಹಟ್ಟಿಯೊಳಗೆ ಈ ಹಟ್ಟಿ ಚಿನ್ನದ ಗಣಿ ಅಂತ ಒಂದು ಕಂಪನಿ ಇದೆ, ಆ ಕಂಪನಿ ಒಳಗೆ ನಿಮ್ಗೆ ಇಂಟರ್ವ್ಯೂ ತಗೊಳ್ತಾರೆ, ಆ ಇಂಟರ್ವ್ಯೂಗೆ ಅಟೆಂಡ್ ಆಗಿ ಅದರಲ್ಲಿ ಪಾಸ್ ಆದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ ಸ್ನೇಹಿತರೆ। ಏನೇನು ಡಾಕ್ಯುಮೆಂಟ್ಸ್ ಅಲ್ಲಿಗೆ ತೊಗೊಂಡು ಹೋಗ್ಬೇಕು ನೀವು, ಫಸ್ಟ್ ನೀವು ರೆಜ್ಯೂಮ್ ರೆಡಿ ಮಾಡ್ಕೊಳ್ರಿ, ರೆಜ್ಯೂಮ್ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅದರ ಜೊತೆಗೆ 2 ಸೆಟ್ ಜಿರಾಕ್ಸ್ ಕಾಪೀಸ್। ಏನೇನು ಡಾಕ್ಯುಮೆಂಟ್ಸ್, ನಿಮ್ದು ಎಜುಕೇಷನ್ಗೆ ರಿಲೇಟೆಡ್ ಇರ್ತಕ್ಕಂಥ ಮಾಸ್ಕಾರ್ಡ್ಸ್ಗಳು ಅಥವಾ ಏನಾದರೂ ಸರ್ಟಿಫಿಕೇಟ್ಸ್ಗಳು, ಹಾಗೆಯೇ ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಸ್ಗಳು, ರಿಸರ್ವೇಷನ್ ಅಂದರೆ ಕಾಸ್ಟ್ ಆಗಿರ್ಬೋದು, ಪ್ರತಿಯೊಂದು ಏನೇ ರಿಸರ್ವೇಷನ್ ತೊಗೊಳ್ತೀವಿ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು, ಏಜ್ಗೆ ಪ್ರೂಫಿಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು, ಐಡೆಂಟಿಟಿ ಪ್ರೂಫಿಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು, ಅಡ್ರೆಸ್ ಪ್ರೂಫಿಗೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳು, ಈ ರೀತಿ ಪ್ರತಿ ಆಮೇಲೆ ಈ ಇತ್ತೀಚಿನ ರೀಸೆಂಟ್ ಸೈ ಏನಂದ್ರೆ ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಇವಿಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಿ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ರಿ, ನೇಮಕಾತಿ ಮಾಡ್ಕೊಳ್ತಾರೆ। ಇದಿಷ್ಟು ಈ ಒಂದು ಅಡ್ವರ್ಟೈಸ್ಮೆಂಟ್ ಚಿನ್ನದ ಹಟ್ಟಿ ಚಿನ್ನದ ಗಣಿಯಲ್ಲಿರ್ತಕ್ಕಂಥ ಕೆಲವು ಖಾಲಿ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿತ್ತು ಸ್ನೇಹಿತರೆ। ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ, ಹಾಗೆಯೇ ನಿಮ್ಮ ಫ್ರೆಂಡ್ಸರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ। ಧನ್ಯವಾದಗಳು।